ನನ್ನ ಆತ್ಮೀಯ ಗೆಳೆಯ ಮುಖ್ಯಮಂತ್ರಿ ಆಗಿರುವುದು ನನಗೆ ತುಂಬಾ ಸಂತೋಷದ ವಿಚಾರ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಬಿಜೆಪಿ ಪಕ್ಷ ಭದ್ರಪಡಿಸಲು ನಾನು ಎಲ್ಲದಕ್ಕೂ ಸಿದ್ಧ. ನನಗೆ ಮಂತ್ರಿ ಸ್ಥಾನದ ಮೇಲೆ ಆಸೆ ಇಲ್ಲ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಥಣಿಯಲ್ಲಿ ಹೇಳಿದರು. ಬಿಜೆಪಿ ಪಕ್ಷದ ಭದ್ರತೆಗೆ ಏನೇನು ಮಾಡಬೇಕು ಎಲ್ಲ ಮಾಡುವೆ. ಮಂತ್ರಿಗಿರಿಗಾಗಿ ಮಹೇಶ್ ಕುಮಟಳ್ಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಬಿಜೆಪಿ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ತಾವು ಬದ್ಧರಿರುವುದಾಗಿ ತಿಳಿಸಿದರು. ಅಥಣಿಯಲ್ಲಿ ಕುಮಟಳ್ಳಿ ಪರ ಗೋಕಾಕ್ ಸಾಹುಕಾರ ಬ್ಯಾಟಿಂಗ್ ನಡೆಸಿದ್ದು ಸಿಡಿ ಪ್ರಕರಣ ಕೋರ್ಟ್ನಲ್ಲಿದೆ. ಈಗ ಮಾತನಾಡುವುದು ಸೂಕ್ತವಲ್ಲ. ತಾವು ಬಿಜೆಪಿ ಪಕ್ಷದಲ್ಲಿ ಸಂತೋಷವಾಗಿರುವುದಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ಮಹೇಶ್ ಅದರ ನಾನು ಮಂತ್ರಿ ಆಗಬೇಕು ಆಸೆ ಇಲ್ಲ. ಯಾರು ಬೇರೆ ಆಗಲಿ, ಇನ್ನೊಂದು ವರ್ಷ ಬೀಳಲಿ, ಎರಡು ವರ್ಷ ಹೋಗಲಿ, ನಾನು ಈ ಅವಧಿ ಆಗದಕ್ಕೆ ಅಟ್ಟೋತು. ನಾ ಅದು ಉದ್ದೇಶಕ್ಕಿಲ್ಲ. ಅದಕ್ಕೆ ನೋಡಕ್ಕೆ ಒಂದು ಷಡ್ಯಂತ್ರ, ಅದ್ರ ಬಗ್ಗೆ ಮಾತಾಡಬೇಡ. ಷಡ್ಯಂತ್ರ ಬಗ್ಗೆ ದೇವ್ರು ನೋಡಿದ ಷಡ್ಯಂತ್ರ ಅದ ರಾಜಕಾರಣ. ಶೂರ್ಗೆ ಯಾವಾಗಲೂ ಷಡ್ಯಂತ್ರ ಇರ್ತಾವೆ, ಶೂರ್ಗೆ ಯಾವಾಗ ಷಡ್ಯಂತ್ರ ಇರ್ತಾವೆ. ನಾ ಎಷ್ಟು ದಿವಸ ನೋಡಿದ್ವು ಆಗಲಿ, ಅದಕ್ಕೆ ನಾ ಫೇಸ್ ಮಾಡ್ತಾನೆ. ಇನ್ನು ನೂರು ವರ್ಷ ಹೋಗಲಿ, ಅದಕ್ಕೆ ಬಗ್ಗೆ ಚಿಂತೆ ಇಲ್ಲ. ನಾ ಮಂತ್ರಿ ಆಗಬೇಕಂತ ಆಸೆ ಇಲ್ಲ. ಹೈಕಮಾಂಡ್ ಏನಿರ್ತದೆ ಬದ್ಧದೇ. ನಾವು ಪೂರ್ಣಪೂರ್ಣವಾಗಿ ಇವತ್ತು ಬಂದ ಉದ್ದೇಶ ಮತ್ತೆ ಪದೇ ಪದೇ ಅದಲ್ಲ, ನಮ್ಮ ಜನರ ಕರೆದು ಈಗನೆಲ್ಲ ರಾಜಕಾರಣ ಬಿಟ್ಟು ಕೆಲಸ ಪ್ರಾರಂಭ ಎಲ್ಲ ಎಲ್ಲಿ ಅಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಬಂದೆ ರಾತ್ರಿ. ಸರ್, ತಾವು ಅತನಿಗೆ ಬಂದಾಗ ಘಟಿಸ್ಬೋದಾ ಅಂತ ಏನು ನಡೆಯಲ್ಲ. ನಾ ಬಿಜೆಪಿ ಭದ್ರ ಮಾಡ್ಲಿಕ್ಕೆ ಏನು ಬೇಕೋ ಅದೇ ಮಾಡ್ತೀವಿ. ಬಿಜೆಪಿ ಪಕ್ಷಕ್ಕೆ ಭದ್ರ ಮಾಡೋಕೆ ಏನೇ ಮಾಡಬೇಕು ಎಲ್ಲ ಮಾಡ್ತೀವಿ. ನಾವು ಬಿಜೆಪಿ ಪಕ್ಷಕ್ಕೆ ಭದ್ರ ಮಾಡೋಕೆ ಏನೇ ಮಾಡಬೇಕು ಆ ಮಟ್ಟಕ್ಕೆಲ್ಲ ಹೋಗ್ತೇವೆ ನೋಡಿ. ಸರ್, ರಮೇಶ್ ಜಾರಕಿಹೊಳಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟರೆ ನಮಗೆ ಮುಂದೆ ಕಷ್ಟ ಅನ್ನುವಂಥ ಭಾವನೆ ಬಿಜೆಪಿ ಅವ್ರಿಗೆ ಐತೆ ಅಂತ ನನಗೆ ಅನಿಸಲ್ಲ. ನನಗೆ ಅನಿಸಲ್ಲ. ಅದು ಸುಮ್ಮನೆ ಯಾಕೆ ಪ್ರಕರಣ ಇಡೀ ಮುಗಿದೋದ್ರು ಕೂಡ ಅದನ್ನೇ ಹಂಗೆ ಪೆಂಡಿಂಗ್ ನೋಡ್ರಿ. ಅದನ್ನು ಕೋರ್ಟ್ದಲ್ಲಿದ್ದಾಗ ಅದ್ರ ಬಗ್ಗೆ ಮಾತಾಡಬಾರ್ದು. ಅದ್ರ ಬಗ್ಗೆ ಅದು ಅದರೇ ಅಂತ ಕಾನೂನು ರೀತಿಯ ಚರ್ಚೆ ಹಾಕವ, ಕಾನೂನು ರೀತಿಯ ಅಡ್ವೊಕೇಟ್ಸ್ ಅದಾರೆ, ಅದು ಮಾಡ್ತಾರೆ. ನಾ ಮಾತಾಡಬಾರ್ದು. ಅದು ಏನಕ್ಕಾಗಲ್ಲ, ನಾ ಇನ್ನೊಂದು ವರ್ಷ ಆಗಲ್ಲ, ನಾನೇನು ಅದಕ್ಕೆ ಚಿಂತೆ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ತಮ್ಮ ಬಿಜೆಪಿ ಪಕ್ಷದಲ್ಲಿ ತಮ್ಮನ್ನು ಕಾಲಿಡುವಂಥ ಪ್ರಯತ್ನ ನಡೆದಿದೆ ಅಂತ ತಾವು ಕೂಡ ಸ್ಮರಿಸ್ರಿ ಹೇಳಿದಿರಿ ಸರ್. ನೋಡ್ರಿ, ನಮ್ಮ ಹೈಕಮಾಂಡು ಸಂಘ ಪರಿವಾರ ಕಾಂಗ್ರೆಸ್ 20 ವರ್ಷದ ನಡೆದಂಥ ನಮ್ಮ ಪ್ರೀತಿ ನಡೆಸ್ಕೊಂಡಂತ ಒಂದು ವರ್ಷದಲ್ಲೇ ನಡೆಸ್ಕೊಂತಾರೆ. ಅವ್ರ ಪ್ರೀತಿ ಸ್ವಾಸಲಿ ಇವತ್ತು ನಾನು ಬಿಜೆಪಿ ಮುಂದುವರ್ತೀನಿ. ನೋಡ್ರಿ, ಹಾಗಾಗಿ ನೀವು ಅಂದ್ರೆ ಹಂಗೆ ಹೊರಗೆ ಹೋಗ್ಬೇಕಿತ್ತು. ನನಗೆ ಎಷ್ಟು ಕಷ್ಟ, ಸಂಘ ಪರಿವಾರ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ರಾಜ್ಯದ ಘಟಕ ಇರ್ಬೋದು, ದಿಲ್ಲಿ ಮಟ್ಟದ ಇರ್ಬೋದು, ಪ್ರೀತಿ ನಡೆಸ್ಕೊಂತಾರೆ. ಇಷ್ಟು ಪ್ರೀತಿ ನನಗೆ ಕಾಂಗ್ರೆಸ್ ಸಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ನಡೆಸ್ಕೊಂಡ್ರೆ ಅದು ಅಂಥ ಪ್ರೀತಿ ಅಂತ ಪ್ರೀತಿ ಗಳಿಸಿದ ದೊಡ್ಡ ಒಂದು ಅಚೀವ್ಮೆಂಟ್ ಇಲ್ಲಿ.